ನಾನು ಇವತ್ತು ರಾಜ್ಯದ ಎಲ್ಲ ಜನತೆಗೂ ನಾನು ಕರೆ ಕೊಡ್ತಾ ಇದ್ದೇನೆ ಸಂಘಟನೆಗಳಿಗೆ ಕರೆ ಕೊಡ್ತಾ ಇದ್ದೇನೆ ಮಠಮಾದಿಗಳಿಗೆ ಕರೆ ಕೊಡ್ತಾ ಇದ್ದೇನೆ ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ ಇದು ನಿಮ್ಮ ಸ್ವಾಭಿಮಾನದ ಬದುಕು ಈ ಬಿಜೆಪಿ ಸರ್ಕಾರ ಧೋರಣೆ ಮನಸ್ಥಿತಿ ಎಲ್ಲ ಕೂಡ ಆಗ್ತಾ ಇದೆ ಗೊತ್ತಾಗ್ತಾ ಇದೆ ನಿಮಗೆ ಸಂವಿಧಾನ ಹೆಸರಿನಲ್ಲಿ ಯಾರ್ಯಾರು ನಾವೆಲ್ಲ ಇದಕ್ಕೆ ಸಹಾಯ ಪಡೆಕೊಂಡಿದ್ದೇವೆ ಸಂವಿಧಾನ ಉಳಿಸಲಿಕ್ಕೆ ಹೋರಾಟ ಮಾಡಿದ್ದೇವೆ ಸಂವಿಧಾನದ ಭಾಗಿಯಾಗಿದ್ದೇವೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ರಿ ನಿಮ್ಮ ಅವಮಾನ ಸಂವಿಧಾನ ಶಿಲ್ಪಿ ಅಲ್ವೇನ್ರಿ ನೀವು ಅವರಿಗೆ ಅವಮಾನವನ್ನ ಇಡಿ ಭಾರತದಲ್ಲಿ ಯಾಲ್ಲೂ ಕೂಡ ಅಷ್ಟು ದೊಡ್ಡ ಪ್ರತಿಮೆಗಳಿಲ್ಲ ಮನೆಗಳ ದೇವರು ಅಂತ ಹೇಳಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೊತ್ತಳಿ ಫೋಟೋ ಎಲ್ಲ ನಮ್ಮ ನಮ್ಮ ಕಚೇರಿಯಲ್ಲಿ ಇಟ್ಟು ನಾವು ಪೂಜೆ ಮಾಡ್ತೇವೆ ಬಸವಣ್ಣವರ ಆಚಾರ ವಿಚಾರವನ್ನ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ನಾರಾಯಣ ಗುರು ಅವರ ಆಚಾರ ವಿಚಾರ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ಕುವೆಂಪುರವರ ಶಾಂತಿಯ ತೋಟ ಎಲ್ಲ ಕೂಡ ನಾವೆಲ್ಲ ಬದುಕಬೇಕು ಅಂತ ಹೇಳಿ ನಾವೆಲ್ಲ ಒಟ್ಟು ಹೋಗ್ತಾ ಇದ್ದೀವಿ ಬುದ್ಧ ಜೈನ ಸಂಸ್ಕೃತಿ ಎಲ್ಲರ ಕೂಡ ಅವರ ತ್ಯಾಗ ಮನೋಭಾವ ಕೂಡ ಇವತ್ತೆಲ್ಲ ನಾವು ನೆನೆಸಿಕೊಂಡಿರ್ತೀವಿ ಅಂತ ಎಲ್ಲದಕ್ಕೂ ಕೂಡ ತಾವು ತಿಲಾಂಜನಿ ಹಾಕ್ಲಿಕ್ಕೆ ಏನೋ ಒಂದು ಪ್ರಯತ್ನವನ್ನ ಏನು ನಡೀತಾ ಇದೆ ನಿಮ್ಮ ನಾಗ್ಪುರ್ ಎಜುಕೇಶನ್ ಪಾಲಿಸಿ ನೆಪ ಇಟ್ಕೊಂಡು ಯಾರೋ ಒಬ್ಬ ಕೆಲಸಕ್ಕೆ ಬರೆದವನ್ನ ಇಟ್ಕೊಂಡು ಅವನ ಕೈಲಿ ಇವೆಲ್ಲ ಬರೆಸಿ ಇಡೀ ನಾಡಿಗೆ ಕನ್ನಡ ನಾಡಿಗೆ ಭಾರತಕ್ಕೆ ನಮ್ಮ ಭಾರತದ ಸಂಸ್ಕೃತಿ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಇತಿಹಾಸ ತಿಳಿಸ್ಲಿಕ್ಕೆ ಏನು ಹೊರಟಿದ್ದೀರಿ ಕಾಂಗ್ರೆಸ್ ಪಕ್ಷ ಅಲ್ಲ ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸೋ ರೀತಿಯಲ್ಲಾಗಿದೆ ನಾವೆಲ್ಲ ಮುಂದೊಂದಿನದಲ್ಲೇ ಕೂತ್ಕೊಂಡು ಹೋರಾಟವನ್ನ ಖಂಡಿತ ಮಾಡಲೇಬೇಕಾಗಿದೆ ನಮ್ಮ ಸ್ವಾಭಿಮಾನ ಉಳಿಸಲೇಬೇಕಾಗಿದೆ ಸೋ ಇದನ್ನ ನಾವು ಈ ಬಿಜೆಪಿ ಸರ್ಕಾರದಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಹೋರಾಟ ಜನತೆ ಪರವಾಗಿ ನಿಂತುಕೊಳ್ಳುತ್ತದೆ ಸಾಮಾಜಿಕ ನ್ಯಾಯದ ಪರವಾಗಿ ನಿಂತುಕೊಳ್ಳುತ್ತದೆ ಎಲ್ಲ ಧರ್ಮ ಗುರು ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರ ಪರವಾಗಿ ನಾವು ನಿಂತುಕೊಂಡು ನಾವು ಹೋರಾಟವನ್ನು ಮಾಡಿ ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ ನಾವು ಕೂಡ ಸಾಮಾನ್ಯ ಜನರಲ್ಲಿ ಒಬ್ಬರು ಅನ್ನೋ ದೃಷ್ಟಿಯಿಂದ ನಾವು ಹೋರಾಟವನ್ನು ನಾವು ಮಾಡ್ತೇವೆ ನಮಗೆ ಕ್ಷಮಾಪಣೆ ಇವೆಲ್ಲ ಬೇಕಾಗಿಲ್ಲ ಏನು ಹಿಂದೆ ಪಾಠ್ಯಪುಸ್ತಕ ಇತ್ತು ಅದು ಮುಂದುವರಿಬೇಕು ಇದನ್ನ ಕಸದ ಬುಟ್ಟಿಗೆ ಬಿಸಾಕಬೇಕು ಅಷ್ಟೇ ನಮ್ಮ ಬೇಡಿಕೆ ಅವರು ವಾಪಸ್ ಪಡೆ ಈಗ ಅವರು ವಾಪಸ್ ಪಡೆದೇ ಹೋದ್ರು ವಾಪಸ್ ಪಡಿಸಬೇಕು ಅಂತ ಜನ ತೀರ್ಮಾನ ಮಾಡ್ತಾರೆ ವಾಪಸ್ ಪಡಿಲೇಬೇಕು ಹಳೆ ಪುಸ್ತಕನ ಕೊಡಲೇಬೇಕು ಯಾವುದು ಬೇಡ ಅವರ ಮನಸ್ಥಿತಿ ಎಲ್ಲ ಅರ್ಥ ಆಗಿದೆ ನಮಗೆ ಅವ್ರ ತಿದ್ದುಪಡಿ ಅವ್ರು ಬೇಕಾದವ್ರನ್ನ ಇಟ್ಕೊಳ್ಳೋದು ಮಾಡದೆ ಇಟ್ಕೊಳ್ಳೋದು ಮೊದಲು ಬಸವರಾಜ ಬೊಮ್ಮಾಯಿ ಫಸ್ಟ್ ರಾಜೀನಾಮೆ ಕೊಡಬೇಕು ಬಸವರಾಜ ಬೊಮ್ಮಾಯಿ ಬಿಜೆಪಿ ಸರ್ಕಾರ ಮೊದಲು ಹೋಗ್ಬೇಕು ಫಸ್ಟ್ ಇಂಥ ಮನಸ್ಥಿತಿ ಏನು ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ವಿದೇಶದಲ್ಲಿ ಎಲ್ಲ ಕೂಡ ಅಶಾಂತಿಯನ್ನ ಮೂಡಿಸ್ಲಿಕ್ಕೆ ಮಾಡ್ತಾ ಇರೋದು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೂಡಲೇ ಮೊದಲು ರಾಜೀನಾಮೆ ಕೊಟ್ಟು ಆ ಪುಸ್ತಕನೆಲ್ಲ ರದ್ದು ಮಾಡಿ ಹಳೆ ಪದ್ಧತಿ ಹಳೆ ಪುಸ್ತಕಗಳನ್ನ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ನಿಮ್ಮ ಅಜೆಂಡಾ ಆರ್ ಎಸ್ ಎಸ್ ಅಜೆಂಡಾನ ಇಲ್ಲಿ ಇಡಕ್ಕೆ ಹೋಗ್ಬೇಡಿ ನಿಮ್ಮ ಏನು ಒಂದು ಆಚಾರ ವಿಚಾರ ಎಲ್ಲ ಇವತ್ತು ಜನರಿಗೆ ಮನಸ್ಸಿಗೆ ಬಹಳ ಎರಡು ಏಟು ತಿನ್ಬಿಡ್ದ್ರಿ ನಮ್ಮ ನಂಬಿಕೆ ಮೇಲೆ ಏನು ಒಂದು ಪೆಟ್ಟು ಬಿದ್ದಿದೆಯಲ್ಲ ಅದನ್ನ ಯಾರು ಹೊಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮೆಲ್ಲರ ನಂಬಿಕೆ ಮೇಲೆ ಇವತ್ತು ಪೆಟ್ಟು ಬಂದಿದೆ ಹಳ್ಳಿ ಎಲ್ಲ ತಾಲೂಕು ತಾಲೂಕು ತಗೊಂಡು ಹೋಗ್ತೀವಿ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ ಎಲ್ಲರೂ ಕೈ ಜೋಡಿಸ್ಬೇಕು ನೀವು ಹೋರಾಟ ಮಾಡಿ ನಾವಿದ್ದೀವಿ ಯಾರು ಹೋರಾಟ ಮಾಡ್ತೀರಿ ಅವ್ರು ಕರೀರಿ ನಾವೆಲ್ಲ ಬಂದು ನಿಮ್ ಜೊತೆ ಪಾಲ್ಗೊಳ್ತೇವೆ ನಮಸ್ಕಾರ